ಕೊನೆಯ ಕ್ಷಣಗಳ ಕೊನೆಯ ಮಾತುಗಳು. ಕರೋನಾ ಪಾಸಿಟಿವ್ ಬಂದಿದೆ, ನನ್ನ ಮನೆಗೆ ನಮ್ಮ ಮನೆಯವರೆಗೂ ಕರೋನಾವನ್ನು ತಂದುಕೊಟ್ಟಂತಹ ಮಾನ್ಯ ಅಂತೆಲ್ಲ ಕರೆಯಲ್ಲ, ಯಡಿಯೂರಪ್ಪ ಅಂತೀನಿ, ಯಡಿಯೂರಪ್ಪ ವಿಜಯೇಂದ್ರ ಇವರುಗಳಿಗೆಲ್ಲ ಧನ್ಯವಾದಗಳು. ನಾ ಸತ್ರ ನಾನೊಬ್ಬ ಇರುವೆ ಸ್ವಾಮಿ, ಒಂದು ಇರುವೆ ಸಾಯತ್ತೆ ಅಷ್ಟೆ, ನೀನು ಒಂದು ಇರುವೆ ಏನೇನೋ ಬರಕ್ಕೆ ಹೋಗಿ. ಎಷ್ಟು ಕೋಟಿ ಬೇಕು ಸ್ವಾಮಿ, ಎಷ್ಟು ಕೋಟಿ ಬೇಕು? ನಿಮ್ಮ ಕೋಟಿ ಅಂದರೆ ಬಡವರ ಮನೆಯ ಒಂದೊಂದು ಇಡ್ಲಿಗಳನ್ನು ತಂದು ನಿಮ್ಮ ಲಾಕರಲ್ಲಿ ಇಡ್ತಾ ಇದ್ದೀರಿ ದರಿದ್ರ ಜೀವನ ನಡೆಸೋಕ್ಕೆ. ಎಲ್ಲಿ ನಿಮ್ಮ ಧನ್ಯವಾದ. ನನ್ನ ಸಾವಿಗೊಂದು ಕಮುನಿಟಿ ಬರೆದಿದ್ದೀರಿ, ಕಾರಣ ಬರೆದಿದ್ದೀರಿ, ಕರೋನಾ ಅಂತ ಚೀನಾದಿಂದ ಕರ್ಕೊಂಬಂದಿದ್ದೀರಿ, ಚೀನಾ ಇಂಪೋರ್ಟೆಡ್ ಮಾಡಲು ನಂಗೆ ಗಿಫ್ಟ್ ಮಾಡಿದ್ದೀರಿ. ಕರೋನಾ ಪಾಸಿಟಿವ್ ಬಂದು ನೋವಲ್ಲಿ ಮಾತಾಡ್ತಿದ್ದೀನಿ. ಕರೋನಾ ಬಂದ್ರೆ ಸತ್ತು ಬಿಡ್ತೀರಾ? ಇಲ್ಲ, ಬಂದವ್ರು ಸಾಯೋದು, ಬರದೇ ಇರೋರು ಸಾಯೋದು, ನಾ ಸಾಯೋದು, ನೀವು ಸಾಯೋದು ಅಲ್ಲ. ಈ ದುಃಖದಲ್ಲಿ ಒಂದು ಹೇಳಿ ಮುಗಿಸ್ಬೋಣ ಅನ್ನೋದು. ನಾ ಸತ್ರು ಕೂಡ ಈ ಶಾಪಗಳು, ಈ ನೋವುಗಳು ನಿಮ್ಮ ಕೊನೆ ಕ್ಷಣದವರೆಗೂ ದುಡ್ಡಿರೋರ ಹತ್ರ ಎಲ್ಲ ಕಳ್ಳ ತಂದ ದುಡ್ಡು ಮಾಡಿರೋರಿಗೆ ನೋವು ಕೊಡಬೇಕು ಅಂತ ಮಾತಾಡ್ತಿರೋದು ನಾನು. ಅಲ್ರಿ ಸಿನಿಮಾ ಇಂಡಸ್ಟ್ರಿನ ಬೇರೆ ಯೋಚನೆ ತರೋಣ. ಸಾಧಕರು ರೀ ಕಷ್ಟಪಡ್ತಿದ್ದೀವಿ. ಸುನೇತ್ರ ಪಂಡಿತ್ ಅಕ್ಕ ಸಾಯ್ತಾಳೆ ಕರೋನಾಯಿಂದ. ಅಯ್ಯೋ, ಒಂದು ವರ್ಷ ಟೈಮ್ ತಗೊಂಡು 2-3 ತಿಂಗಳು ಲಾಕ್ಡೌನ್ ಮಾಡಿದ್ರಲ್ಲ ಸ್ವಾಮಿ, ಮೋದಿ ಪ್ರಾಮಾಣಿಕ ಹಂಗನ್ಬಿಟ್ಟು, ಬಿಜೆಪಿ ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗನ್ಬಿಟ್ಟು JDS ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗೆಲ್ಲ ಕಾಂಗ್ರೆಸ್ ಎಲ್ಲ ಪ್ರಾಮಾಣಿಕ ಅಲ್ಲ. ಒಬ್ಬ ಮನುಷ್ಯ 1 ರೂಪಾಯಿ ಕಷ್ಟಪಡ್ತೇನೆ, ಅವನ ಕೆಲಸಗಳನ್ನು ನಿಲ್ಲಿಸಿ ನಿಮಗೆ ನಿಯಂತ್ರಣ ಇಲ್ಲ ಅಂತ ಹೇಳಿ ಆಡ್ ಕಳಿಸ್ಬಿಟ್ರು, ದುಡ್ಡು ಬಂದ್ಬಿಡ್ತು, ಮಜಾ ಮಾಡಿದ್ವು, ಬದುಕುದು ದುಡ್ಡುಗಳು ಕೋಟಿ ಕೋಟಿಗಳು ಬಂದ್ಬಿಡ್ತು. ಅಯ್ಯ ರೇ, ಒಂದು ವೈರಸ್ ಆಡಿಸ್ತಾ ಇದೆ ನಿಮಗೆ, ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ರೇ ಡಾಕ್ಟರ್ ಸುಧಾಕರ್, ವಾರ್ಫೇರ್, ಪ್ಯಾನಡೆಮಿಕ್ ವಾರ್ಫೇರ್ ಇದು. 1 ಲಕ್ಷ ಟೆಂಟ್ ಹಾಕ್ಬೇಕು ಬೆಂಗಳೂರಲ್ಲಿ, ಯಾರಿಗೆ ಬಂದರು ಅಲ್ಲಿ ಬನ್ನಿ, ಯಾವ ಬಿಸ್ನೆಸ್ ನಿಲ್ಲಿಸ್ಬೇಡಿ. ಎಲ್ಲರೂ ಕಷ್ಟಪಡ್ತಿದ್ದಾರೆ 1 ರೂಪಾಯಿ ದುಡಿಯಕ್ಕೆ, ನಿಮಗೆ ಬಂದ್ಬಿಟ್ಟಿದೆ ದುಡ್ಡುಗಳು ಕೋಟಿ ಕೋಟಿಗಳ. ಕಾಮನ್ ಸೆನ್ಸ್ ಇಲ್ಬೇಡ್ರೆ, ಯಾರು ಬುದ್ಧಿವಂತನ ಇಟ್ಕೊಂಡು ಮಾಡ್ಬೇಡ್ರೆ. ಮಾಡ್ತಾರೆ, 1.5 ವರ್ಷ ತಗೊಂಡು ಒಂದೊಂದು ಮನೆಗೂ ವೈರಸ್ನ ಕಳಿಸಿದಿರಲ್ಲ, ಧನ್ಯವಾದ BJP ಸರ್ಕಾರ, ರಾಜ್ಯ, ಮೋದಿ ಪ್ರಾಮಾಣಿಕ. ನಾನು DK ಶಿವಕುಮಾರ್ ಅದ್ಭುತ ಅಂತ ಹೇಳ್ತಿಲ್ಲ, ಅವನ ಕತೆ ಬೇಕಾದಷ್ಟು ಹೇಳಬಲ್ಲೆ ನಾನು, ಸಾಕಷ್ಟು ಹೇಳಬಲ್ಲೆ ನಾನು. ನಾನು ಅದೇ ಊರಿಂದ ಬಂದವನ, ನಾನು ತೋರಿಸ್ತೀನಿ ಅದು ಯಾವ ಥರ. ದರಿದ್ರ ಸ್ವಾಮಿ ರಾಜಕೀಯಕ್ಕೋಸ್ಕರ ನಂಗೆ ಕರೋನಾ ವೈರಸ್ ಬಂದಿದೆ, ಅಕಸ್ಮಾತ್ ಹತ್ತು ಹೋಗ್ಬಿಟ್ರೆ ನಿಮಗೆಲ್ಲ ಹೇಳಕ್ಕಾಗಲ್ಲ. ಹೇಳಬೇಕು, ನಮ್ಮ ಸಾಲಗಳು ತೀರಿಸಕ್ಕೆ, ನಮ್ಮ ಜವಾಬ್ದಾರಿಗಳು ನಿರ್ವಹಿಸಕ್ಕೆ 1 ರೂಪಾಯಿ ಕಷ್ಟಪಡ್ತಾ ಇದ್ದೀವಲ್ಲ ಪ್ರಾಮಾಣಿಕವಾಗಿ. ಜೊಮ್ಯಾಟೋದವರು, ಸ್ವಿಗ್ಗಿಯವರು, ರಿಸ್ಕ್ ಅಲ್ಲಿ ಕೆಲಸ ಮಾಡಿದ ಪೊಲೀಸ್ಗಳು, ಅವರ ನೋವುಗಳನ್ನ ನೀವು ಕೋಟಿ ಮಾಡಿದೆ ಮುಖ್ಯ. ವಿಜಯೇಂದ್ರ ಅವರೇ ಸನ್ಮಾನ್ಯ ಅಲ್ಲ, ಕರೆಯಲ್ಲ, ಇಲ್ಲ ಇಲ್ಲ, ಒಬ್ಬ ಈ ತರ ರಾಜಕಾರಣಿಗಳ ಮಗನ ಹುಟ್ಟಿದೆ ನಾನು ಸೇರ್ತೀನ. ವಿಜಯೇಂದ್ರ ಅವರೇ, ನಿಮ್ಮ ಟೆಕ್ನಿಕ್ಸ್, ನಿಮ್ಮ ವಿಚಾರಗಳು ನನಗೆ ಕರೋನಾ ತಂದು ಕೊಟ್ಟಿದ್ರಲ್ರಿ, ಧಿಕ್ಕಾರವರಲಿ, ಧಿಕ್ಕಾರವರಲಿ. ಆಡಳಿತ ಅಂದ್ರೇನು? ಒಬ್ಬ ಸತ್ರು ನಾ ಜವಾಬ್ದಾರಿ ಅನ್ನೋನು ಮನುಷ್ಯ, ಒಬ್ಬ ಸತ್ರು ನಾ ಜವಾಬ್ದಾರಿ ಅನ್ನೋನು ಸುಧಾಕರ್, ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್, ಒಬ್ಬ ಸತ್ರು ನಾ ಜವಾಬ್ದಾರಿ ಅನ್ನೋ ಮುಖ್ಯಮಂತ್ರಿ, ಒಬ್ಬ ಸತ್ರು ನೋವಾಗುತ್ತೆ ಅನ್ನೋದು ಮೋದಿ. ಆ ಮೋದಿಯ ಪಾಠವೇ ಕಲಿಲ್ವಲ್ರಿ ನೀವುಗಳು, ಏನ್ ಕೋದಲ್ ಮಾತಾಡಿಸ್ಬೇಕು ನಂಗೆ ಇವತ್ತು? ಕನ್ನಡ ತಂದ್ಕೊಟ್ಟಿದಿರಿ, ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿ ಈಗಲಾಗ ಸಾಯ್ಬೋದು. ತುಂಬ ಜನ ಇಂಡಸ್ಟ್ರಿಯವ್ರನ್ನ ಸಾಯಿಸಿದಿ, ಸಿನಿಮಾ ಇಂಡಸ್ಟ್ರಿಯವ್ರನ್ನೆಲ್ಲ ಸಾಯಿಸಿ, ಎಲ್ಲರೂ ಸಾಯಿಸ್ಬೋದು, ಮನೆ ಮನೆಗೆ ಬಂದ್ಬಿಡ್ತು, ಮುಗಿದೋಯ್ ಕತೆ. ರೇ 1 ವರ್ಷ ಬೇಕೇನ್ರಿ? ನನ್ನಂತ ಎಫಿಷಿಯಂಟ್ ಗಂಡಿಗೆ ಕೊಟ್ಟಿದ್ದೀರಿ, ಇದೇ ಕಲ್ಪನೆ ಕೊಟ್ಟು ಕರೋನಾ ಕರ್ನಾಟಕ ಮುಕ್ತ ಮಾಡುವಂತ ಒಬ್ಬ ನನ್ನಂತ ವ್ಯಕ್ತಿ ಕೊಟ್ಟಿದ್ದೀನಿ, ಏನೋ ಮಾಡ್ಬಿಡ್ತಿದ್ದೀರಿ. ಎಫಿಷಿಯನ್ಸಿ ಅಲ್ಲ, ಪ್ರಾಮಾಣಿಕತೆ. ಅಯ್ಯೋ, ಒಂದು ಕೆಲಸ ಮಾಡೋಣ, ನೀವೊಂದು ಕೆಲಸ ಮಾಡೋಣ, ನಾ ಸಾಯ್ಕೆ ಮುಂಚೆ ಹೇಳ್ಬಿಡ್ತೀನಿ. MLAಗಳಿಗೆಲ್ಲ ಸರ್ಕಾರದಿಂದ 20-25 ಕೋಟಿ ಕೊಟ್ಬಿಡ್ತೀವಿ, 25 ಕೋಟಿ ಪ್ರತಿಯೊಬ್ಬ MLA ಕೊಡ್ತೀವಿ, ಪ್ರತಿಯೊಬ್ಬ MP ಗೆ 50 ಕೋಟಿ ಕೊಟ್ಬಿಡ್ತೀವಿ. ನಿಯತ್ತ ಕೆಲಸ ಮಾಡಿ ಸ್ವಾಮಿ, ನಿಯತ್ತ ಕೆಲಸ ಮಾಡಿ ಸ್ವಾಮಿ. ಎಷ್ಟು ಕೋಟಿ ಬೇಕ್ರಪ್ಪ? ಊಟ ತಿಂಡಿ ಬಟ್ಟೆ ನೆಮ್ಮದಿ ಆರೋಗ್ಯಕ್ಕೆ. ಕರೋನಾ ಬಂದು ಪಾಠ ಹೇಳ್ಬೇಕಾ? ಕರೋನಾ ಬಂದರೂ ಪಾಠ ಕಲೀಲಿವಲ್ರು. ಅಯ್ಯಯ್ಯೋ ಶಾರದೆ, ಏನಯ್ಯ ಇಂಥ ಟಾರ್ಚರ್ ಕೊಡ್ತೀರಿ?
ಯಾರೋ ಹೇಳ್ತೇನೆ ಈ ಪೊಲಿಟಿಕಲ್ ಗೇಮ್ ಅಂತ, ಈ ಡಿ ಕೆ ಸಿ ಮಾಡ್ತಿರೋದು ರಾಜಕೀಯ ಮಾಡಬೇಕು ಅಂತ. ರಾಜಕೀಯ ಮಾಡಬಾರ್ದು ಸ್ವಾಮಿ, ರಾಜಕೀಯ ಮಾಡಬಾರ್ದ್ರಿ, ಆಡಳಿತ ಮಾಡ್ಬೇಕ್ರಿ. ನಿಮ್ಮ ಗೆಲ್ಸ್ ಕಳ್ಸಿರೋದು ಆಡಳಿತ ಮಾಡಕ್ ರಾಜಕೀಯ ಮಾಡಕ್ ಅಲ್ರಪ್ಪ. ನೀನು ರಾಜಕೀಯ ಬಿಸ್ನೆಸ್ ಅಲ್ಲ ಅಲ್ಲಿ ಕಾಂಪಿಟೇಷನ್ ಮಾಡಕ್ಕೆ. ನಾನೊಂದು ಪೆನ್ ಮಾಡ್ತೀನಿ, ಇನ್ನೊಬ್ಬ ಒಂದು ಪೆನ್ ಮಾಡ್ತಾನೆ, ಅವನ ಜೊತೆ ಜಾಸ್ತಿ ಪೆನ್ ಮಾಡೋ ಬಿಸ್ನೆಸ್ಸಲ್ಲಿ ನೀವು ಒತ್ತಡ ಹಾಕೋಬೋದು, ಕಿತ್ತಾಡ್ಬೋದು. ರಾಜಕೀಯದಲ್ಲಪ್ಪ, ಅವನಿಗಿಂತ ಜಾಸ್ತಿ ಸೇವೆ ಮಾಡ್ತೀನಿ ಅನ್ಬೇಕು. ಅಯ್ಯೋ ರಾಜಕಾರಣಿಗಳ, ಮನುಷ್ಯರು ಒಬ್ಬೊಬ್ಬರು ಒಂದೊಂದು ಓಟ್ಗೆ 500 ರೂಪಾಯಿ ತಗೊಂಡು ಇವತ್ತು ಇಲ್ಲಿಗೆ ಬಂದು ಕೂತ್ಕೊಂಡು ಕೋಟಿಗಳು ದುಡ್ಡು ರೇ ಎಲ್ಲ ಸಾಯ್ತೀರಿ ರೇ. ಇದೇ ಥರ ಹೋದ್ರೆ ಇನ್ನು 1 ವರ್ಷದಲ್ಲಿ ಎಷ್ಟು ಡೆತ್, ಮನೆ ಮನೆಗೆ ಒಂದು ಡೆತ್ ಆಗುತ್ತೆ, ಮನೆ ಮನೆಗೆ ಒಂದು ಡೆತ್ತು, 2 ಡೆತ್ ಆಗುತ್ತೆ. ಶಕ್ತಿ ಇದೆಯಾ? ಹುಲು ಮಾನವರು ಒಂದು ಇರುವೆ ಅಷ್ಟೇ ಅಷ್ಟೇ ಅಪ್ಪ ನಮಗೂ. ನಮಗಿರೋ ಬ್ರೈನ್ಗೆ ಅದೇನೋ ಮಾಡಿ ಪ್ರಾಮಾಣಿಕವಾಗಿ ಕೆಲಸಗಳು. 1.5 ಲಾಕ್ಡೌನ್ ತೊಗೊಂಡ್ರಿ, 1.5 ವರ್ಷ ಟೈಮ್ ತೊಗೊಂಡ್ರಿ, ಅದಕ್ಕೇನಾರ ಮಾಡಬೇಕಲ್ಲ. ಛೇ 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 ಛೇ, ಈಗ ಹುಡುಗ ಕ್ಷೇಮ ಮಾಡ್ತಾರೆ. ನಾನು ಯಾರ್ಯಾರು ಹುಡುಗಿ ರಿಲೇಷನ್ ಇತ್ತು, ನನಗೆ ಯಾರ್ಯಾರು ಕನೆಕ್ಷನ್ ಇತ್ತು, ನಾನು ಯಾರ್ಯಾರು ನಾನು ಅಪ್ರಾಮಾಣಿಕನಾಗಿ ಯಾರ್ಯಾರು ಮೋಸ ಮಾಡಿದ್ವಿ, ಇವೆಲ್ಲ ಹುಡುಕ್ತೀರಿ. ಈಗ ಕೊನೆಯ ಕ್ಷಣಗಳ ಕೊನೆಯ ಮಾತುಗಳು. ಕರೋನಾ ಪಾಸಿಟಿವ್ ಬಂದಿದೆ, ನನ್ನ ಮನೆಗೆ ನಮ್ಮ ಮನೆಯವರೆಗೂ ಕರೋನಾವನ್ನು ತಂದುಕೊಟ್ಟಂತಹ ಮಾನ್ಯ ಅಂತೆಲ್ಲ ಕರೆಯಲ್ಲ, ಯಡಿಯೂರಪ್ಪ ಅಂತೀನಿ, ಯಡಿಯೂರಪ್ಪ ವಿಜಯೇಂದ್ರ ಇವ್ರಗಳಿಗೆಲ್ಲ ಧನ್ಯವಾದಗಳು. ನಾ ಸತ್ರ ನಾನೊಬ್ಬ ಇರುವೆ ಸ್ವಾಮಿ, ಒಂದು ಇರುವೆ ಸಾಯತ್ತೆ ಅಷ್ಟೆ, ನೀನು ಒಂದು ಇರುವೆ, ಏನೇನೋ ಮಾಡಕ್ಕೆ ಹೋಗಿ. ಎಷ್ಟು ಕೋಟಿ ಬೇಕು ಸ್ವಾಮಿ, ಎಷ್ಟು ಕೋಟಿ ಬೇಕು? ನಿಮ್ಮ ಕೋಟಿ ಅಂದರೆ ಬಡವರ ಮನೆಯ ಒಂದೊಂದು ಇಡ್ಲಿಗಳನ್ನು ತಂದು ನಿಮ್ಮ ಲಾಕರಲ್ಲಿ ಇಡ್ತಾ ಇದ್ದೀರಿ ದರಿದ್ರ ಜೀವನ ನಡೆಸೋಕ್ಕೆ. ಎಲ್ಲಿ ನಿಮ್ಮ ಧನ್ಯವಾದ. ನನ್ನ ಸಾವಿಗೊಂದು ಕಮುನಿಟಿ ಬರೆದಿದ್ದೀರಿ, ಕಾರಣ ಬರೆದಿದ್ದೀರಿ, ಕರೋನಾ ಅಂತ ಚೀನಾದಿಂದ ಕರ್ಕೊಂಬಂದಿರಿ, ಚೀನಾ ಇಂಪೋರ್ಟೆಡ್ ಮಾಡಲು ನಂಗೆ ಗಿಫ್ಟ್ ಮಾಡಿದ್ದೀರಿ. ಕರೋನಾ ಪಾಸಿಟಿವ್ ಬಂದು ನೋವಲ್ಲಿ ಮಾತಾಡ್ತಿದ್ದೀನಿ. ಕರೋನಾ ಬಂದ್ರೆ ಸತ್ತು ಬಿಡ್ತೀರಾ? ಇಲ್ಲ, ಬಂದವ್ರು ಸಾಯೋದು, ಬಡದೇವ್ರು ಸಾಯೋದು, ನಾ ಸಾಯೋದು, ನೀವು ಸಾಯೋದು ಅಲ್ಲ. ಈ ದುಃಖದಲ್ಲಿ ಒಂದು ಹೇಳಿ ಮುಗಿಸ್ಬೋಣ ಅನ್ನೋದು. ನಾನು ಸತ್ರು ಕೂಡ ಈ ಶಾಪಗಳು, ಈ ನೋವುಗಳು ನಿಮ್ಮ ಕೊನೆ ಕ್ಷಣದವರೆಗೂ ದುಡ್ಡಿರೋರ ಹತ್ರ ಎಲ್ಲ ಕಳ್ಳ ತಂದ ದುಡ್ಡು ಮಾಡಿರೋರಿಗೆ ನೋವು ಕೊಡಬೇಕು ಅಂತ ಮಾತಾಡ್ತಿರೋದು ನಾನು. ಅಲ್ರಿ ಸಿನಿಮಾ ಇಂಡಸ್ಟ್ರಿನ ಬೇರೆ ಯೋಚನೆಗೆ ತರೋಣ. ಸಾಧಕರು ರೀ ಕಷ್ಟಪಡ್ತಿದ್ದೀವಿ. ಸುನೇತ್ರ ಪಂಡಿತ್ ಅಕ್ಕ ಸಾಯ್ತಾಳೆ ಕರೋನಾಯಿಂದ. ಅಯ್ಯೋ 1.5 ವರ್ಷ ಟೈಮ್ ತಗೊಂಡು 2-3 ತಿಂಗಳು ಲಾಕ್ಡೌನ್ ಮಾಡಿದ್ರಲ್ಲ ಸ್ವಾಮಿ, ಮೋದಿ ಪ್ರಾಮಾಣಿಕ. ಹಂಗನ್ಬಿಟ್ಟು ಬಿಜೆಪಿ ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗನ್ಬಿಟ್ಟು JDS ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗೆಲ್ಲ ಕಾಂಗ್ರೆಸ್ ಎಲ್ಲ ಪ್ರಾಮಾಣಿಕ ಅಲ್ಲ. ಒಬ್ಬ ಮನುಷ್ಯ 1 ರೂಪಾಯಿ ಕಷ್ಟಪಡ್ತೇನೆ, ಅವನ ಕೆಲಸಗಳನ್ನು ನಿಲ್ಲಿಸಿ ನಿಮಗೆ ನಿಯಂತ್ರಣ ಇಲ್ಲ ಅಂತ ಹೇಳಿ ಆಡ್ ಕಳಿಸ್ಬಿಟ್ರು, ದುಡ್ಡು ಬಂದ್ಬಿಡ್ತು, ಮಜಾ ಮಾಡಿದ್ವು, ಬದುಕೋದು ದುಡ್ಡುಗಳು ಕೋಟಿ ಕೋಟಿಗಳು ಬಂದ್ಬಿಡ್ತು. ಅಯ್ಯ ರೇ, ಒಂದು ವೈರಸ್ ಆಡಿಸ್ತಾ ಇದೆ ನಿಮಗೆ, ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ರೇ ಡಾಕ್ಟರ್ ಸುಧಾಕರ್, ವಾರ್ಫೇರ್, ಪ್ಯಾನಡೆಮಿಕ್ ವಾರ್ಫೇರ್ ಇದು. 1 ಲಕ್ಷ ಟೆಂಟ್ ಹಾಕ್ಬೇಕು ಬೆಂಗಳೂರಲ್ಲಿ, ಯಾರಿಗೆ ಬಂದರು ಅಲ್ಲಿ ಬನ್ನಿ, ಯಾವ ಬಿಸ್ನೆಸ್ ನಿಲ್ಲಿಸ್ಬೇಡಿ. ಎಲ್ಲರೂ ಕಷ್ಟಪಡ್ತಿದ್ದಾರೆ 1 ರೂಪಾಯಿ ದುಡಿಯಕ್ಕೆ, ನಿಮಗೆ ಬಂದ್ಬಿಟ್ಟಿದೆ ದುಡ್ಡುಗಳು ಕೋಟಿ ಕೋಟಿಗಳು. ಕಾಮನ್ ಸೆನ್ಸ್ ಇಲ್ಬೇಡ್ರೆ, ಯಾರು ಬುದ್ಧಿವಂತನ ಇಟ್ಕೊಂಡು ಮಾಡ್ಬೇಡ್ರೆ ಮಾಡ್ತಾರೆ. 1.5 ವರ್ಷ ತಗೊಂಡು 1 ಮನೆಗೂ ವೈರಸ್ನ ಕಳಿಸಿದಿರಲ್ಲ, ಧನ್ಯವಾದ BJP ಸರ್ಕಾರ, ರಾಜ್ಯ, ಮೋದಿ ಪ್ರಾಮಾಣಿಕ. ನಾನು DK ಶಿವಕುಮಾರ್ ಅದ್ಭುತ ಅಂತ ಹೇಳ್ತಿಲ್ಲ, ಅವನ ಕತೆ ಬೇಕಾದಷ್ಟು ಹೇಳಬಲ್ಲೆ ನಾನು, ಸಾಕಷ್ಟು ಹೇಳಬಲ್ಲೆ ನಾನು. ನಾನು ಅದೇ ಊರಿಂದ ಬಂದೋಣ, ನಾನು ತೋರಿಸ್ತೀನಿ ಅದು ಯಾವ ಥರ ದರಿದ್ರ ಸ್ವಾಮಿ. ರಾಜಕೀಯಕ್ಕೋಸ್ಕರ ನಂಗೆ ಕರೋನಾ ವೈರಸ್ ಬಂದಿದೆ, ಅಕಸ್ಮಾತ್ ಹತ್ತು ಹೋಗ್ಬಿಟ್ರೆ ನಿಮಗೆಲ್ಲ ಹೇಳಕ್ಕಾಗಲ್ಲ, ಹೇಳಬೇಕು. ನಮ್ಮ ಸಾಲಗಳು ತೀರಿಸಕ್ಕೆ, ನಮ್ಮ ಜವಾಬ್ದಾರಿಗಳು ನಿರ್ವಹಿಸಕ್ಕೆ 1 ರೂಪಾಯಿ ಕಷ್ಟಪಡ್ತಾ ಇದ್ದೀವಲ್ಲ ಪ್ರಾಮಾಣಿಕವಾಗಿ. ಜೊಮ್ಯಾಟೋದವರು, ಸ್ವಿಗ್ಗಿಯವರು ರಿಸ್ಕ್ ಅಲ್ಲಿ ಕೆಲಸ ಮಾಡಿದ್ರೆ, ಪೊಲೀಸ್ಗಳು, ಅವರ ನೋವುಗಳನ್ನ ನೀವು ಕೋಟಿ ಮಾಡಿದ ಮುಖ್ಯ. ವಿಜಯೇಂದ್ರ ಅವರೇ ಸನ್ಮಾನ್ಯ ಅಲ್ಲ, ಕರೆಯಲ್ಲ ಇಲ್ಲ ತುತ್ತ. ಒಬ್ಬ ಈ ಥರ ರಾಜಕಾರಣಿಗಳ ಮಗನ ಹುಟ್ಟಿದೆ ನಾನು ಸೇರ್ಸಿದ್ದೀನ. ವಿಜಯೇಂದ್ರ ಅವರೇ, ನಿಮ್ಮ ಟೆಕ್ನಿಕ್ಸ್, ನಿಮ್ಮ ವಿಚಾರಗಳು ನನಗೆ ಕರೋನಾ ತಂದು ಕೊಟ್ಟಿದ್ದೀರಲ್ರಿ, ಧಿಕ್ಕಾರ ಬರಲಿ.
ಧಿಕ್ಕಾರವಿರಲಿ. ಆಡಳಿತ ಅಂದ್ರೆ ಏನು? ಒಬ್ಬ ಶತ್ರು ನಾ ಜವಾಬ್ದಾರಿ ಏನೋನು ಮನುಷ್ಯ, ಒಬ್ಬ ಶತ್ರು ನಾ ಜವಾಬ್ದಾರಿ ಏನೋನು ಸುಧಾಕರ್, ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್, ಒಬ್ಬ ಶತ್ರು ನಾ ಜವಾಬ್ದಾರಿ ಏನೋ ಮುಖ್ಯಮಂತ್ರಿ, ಒಬ್ಬ ಶತ್ರು ನೋವಾಗುತ್ತೆ ಅನ್ನೋದು ಮೋದಿ. ಆ ಮೋದಿಯ ಪಾಠವೇ ಕಲೀಲ್ವಲ್ರಿ ನೀವು. ಅವಳು ಏನ್ ಕೋದಲ್ ಮಾತಾಡಿಸ್ಬೇಕು ನನಗೆ ಇವತ್ತು? ಕನ್ನಡ ತಂದ್ಕೊಟ್ಟಿದ್ರೆ ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿ ಈಗಲಾಗೂ ಸಾಯ್ಬಹುದು. ತುಂಬಾ ಜನ ಇಂಡಸ್ಟ್ರಿಯವ್ರನ್ನ ಸಾಯಿಸಿದೆ, ಸಿನಿಮಾ ಇಂಡಸ್ಟ್ರಿಯವ್ರನ್ನೆಲ್ಲ ಸಾಯ್ಸ್, ಎಲ್ಲರೂ ಸಾಯಿಸ್ಬೋದು. ಮನೆ ಮನೆಗೆ ಬಂದ್ಬಿಡ್ತು, ಮುಗಿದೋಯ್ ಕತೆ. ರೇ ಒಂದು ವರ್ಷ ಬೇಕೇನ್ರಿ ನನ್ನಂತ ಎಫಿಷಿಯಂಟ್ ಗಂಡಿ ಕೊಟ್ಟಿದ್ದೀರಿ? ಇದೇ ಕಲ್ಪನೆ ಕೊಟ್ಟು ಕರೋನಾ ಕರ್ನಾಟಕ ಮುಕ್ತ ಮಾಡುವಂತ ಒಬ್ಬ ನನ್ನಂತ ವ್ಯಕ್ತಿ ಕೊಟ್ಟಿದ್ದೀನಿ, ಏನೋ ಮಾಡ್ಬಿಡ್ತಿದ್ದೀರಿ? ಎಫಿಷಿಯನ್ಸಿ ಅಲ್ಲ, ಪ್ರಾಮಾಣಿಕತೆ. ಅಯ್ಯೋ, ಒಂದ್ ಕೆಲಸ ಮಾಡೋಣ, ನೀವೊಂದ್ ಕೆಲಸ ಮಾಡೋಣ, ನಾ ಸಾಯ್ಕ ಮುಂಚೆ ಹೇಳ್ಬಿಡ್ತೀನಿ. ಎಂ ಎಲ್ ಎಗಳಿಗೆಲ್ಲ ಸರ್ಕಾರದಿಂದ 20-25 ಕೋಟಿ ಕೊಟ್ಬಿಡ್ತೀವಿ. 25 ಕೋಟಿ ಪ್ರತಿಯೊಬ್ಬ ಎಂ ಎಲ್ ಎ ಕೊಡ್ತೀವಿ, ಪ್ರತಿಯೊಬ್ಬ ಎಂ ಪಿಗೆ 50 ಕೋಟಿ ಕೊಟ್ಬಿಡ್ತೀವಿ. ನಿಯತ್ತ ಕೆಲಸ ಮಾಡಿ ಸ್ವಾಮಿ, ನಿಯತ್ತ ಕೆಲಸ ಮಾಡಿ ಸ್ವಾಮಿ. ಎಷ್ಟು ಕೋಟಿ ಬೇಕ್ರಪ್ಪ? ಊಟ ತಿಂಡಿ ಬಟ್ಟೆ ನೆಮ್ಮದಿ ಆರೋಗ್ಯಕ್ಕೆ. ಕರೋನಾ ಬಂದು ಪಾಠ ಹೇಳ್ಬೇಕಾ? ಕರೋನಾ ಬಂದರೂ ಪಾಠ ಕಲೀಲಿ ಬರ್ರು. ಅಯ್ಯಯ್ಯೋ ಶಾರದೆ, ಏನಯ್ಯ ಇನ್ ಟಾರ್ಚರ್ ಕೊಡ್ತೀರಿ? ಯಾರೋ ಹೇಳ್ತೇನೆ, ಈ ಪೊಲಿಟಿಕಲ್ ಗೇಮ್ ಅಂತ ಈ ಡಿ ಕೆ ಸಿ ಮಾಡ್ತಿರಲ್ಲ, ರಾಜಕೀಯ ಮಾಡಬೇಕು ಅಂತ. ರಾಜಕೀಯ ಮಾಡಬಾರ್ದು ಸ್ವಾಮಿ, ರಾಜಕೀಯ ಮಾಡಬಾರ್ದ್ರಿ, ಆಡಳಿತ ಮಾಡ್ಬೇಕ್ರಿ. ನಿಮ್ಮ ಗೆಲ್ಸ್ ಕಳ್ಸಿರೋದು ಆಡಳಿತ ಮಾಡಕ್ ರಾಜಕೀಯ ಮಾಡಕ್ ಅಲ್ರಪ್ಪ. ನೀನು ರಾಜಕೀಯ ಬಿಸ್ನೆಸ್ ಅಲ್ಲ ಅಲ್ಲಿ ಕಾಂಪಿಟೇಷನ್ ಮಾಡಕ್ಕೆ. ನಾನೊಂದು ಪೆನ್ ಮಾಡ್ತೀನಿ, ಇನ್ನೊಬ್ಬ ಒಂದು ಪೆನ್ ಮಾಡ್ತಾನೆ, ಅವನಿಂದ ಜಾಸ್ತಿ ಪೆನ್ ಮಾಡೋ. ಬಿಸ್ನೆಸ್ಸಲ್ಲಿ ನೀವು ಒತ್ತಡ ಹಾಕೋಬೋದು, ಕಿತ್ತಾಡ್ಬೋದು. ರಾಜಕೀಯದಲ್ಲಪ್ಪ, ಅವನಿಗಿಂತ ಜಾಸ್ತಿ ಸೇವೆ ಮಾಡ್ತೀನಿ ಅನ್ಬೇಕು. ಅಯ್ಯೋ ರಾಜಕಾರಣಿಗಳ, ಮನುಷ್ಯರು ಒಬ್ಬೊಬ್ಬರು ಒಂದೊಂದು ಓಟ್ಗೆ 500 ರೂಪಾಯಿ ತಗೊಂಡು ಇವತ್ತು ಇಲ್ಲಿಗೆ ಬಂದು ಕೂತ್ಕೊಂಡು ಕೋಟಿಗಳು ದುಡ್ಡು ರೇ ಎಲ್ಲ ಸಾಯ್ತಿರ್ರಿ. ಇದೇ ಥರ ಹೋದ್ರೆ ಇನ್ನು 1 ವರ್ಷದಲ್ಲಿ ಎಷ್ಟು ಡೆತ್, ಮನೆ ಮನೆಗೆ ಒಂದು ಡೆತ್ ಆಗುತ್ತೆ, ಮನೆ ಮನೆಗೆ ಒಂದು ಡೆತ್, 2 ಡೆತ್ ಆಗುತ್ತೆ. ಶಕ್ತಿ ಇದೆಯಾ? ಹುಲು ಮಾನವರು ಒಂದು ಇರುವೆ ಅಷ್ಟೇ ಅಪ್ಪ ನಮಗೂ. ನಮಗಿರೋ ಬ್ರೈನ್ಗೆ ಅದೇನೋ ಮಾಡಿ ಪ್ರಾಮಾಣಿಕವಾಗಿ ಕೆಲಸಗಳು. 1.5 ಲಾಕ್ಡೌನ್ ತಗೊಂಡ್ರಿ, 1.5 ವರ್ಷ ಟೈಮ್ ತಗೊಂಡ್ರಿ, ಅದಕ್ಕೇನಾರ ಮಾಡ್ಬೇಕಲ್ಲ. ಈಗ ಹುಡುಗಕ್ಷೆ ಮಾಡ್ತಾರೆ, ನಾನು ಯಾರ್ಯಾರು ಹುಡುಗಿ ರಿಲೇಷನ್ ಇತ್ತು, ನನಗೆ ಯಾರ್ಯಾರು ಕನೆಕ್ಷನ್ ಇತ್ತು, ನಾನು ಯಾರ್ಯಾರು ನಾನು ಅಪ್ರಾಮಾಣಿಕನಾಗಿ ಯಾರ್ಯಾರು ಮೋಸ ಮಾಡಿದ್ವಿ, ಇವೆಲ್ಲ ಹುಡುಕ್ತೀರಿ. ಈಗ